ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ ಎಲ್ಲರೂ? ನಾನು ಕೂಡ ಆರಂಭವಾಗಿದ್ದೀನಿ, ನೀವೆಲ್ಲರೂ ಆರಂಭವಾಗಿದ್ದೀನಿ ಅಂತ ನಾನು ನೆನೆಸ್ತೀನಿ. ನಿಮ್ಗೆಲ್ಲರಿಗೆ ಗೊತ್ತುಂಟು, ನಿನ್ನೆ ನಾನು 6 ಜನರ ಹೆಸರು ಬಿಗ್ ಬಾಸ್ ಅಲ್ಲಿ ಯಾರು ಬರ್ತಾರೆ, ಬಿಗ್ ಬಾಸ್ಗೆ ಯಾರು ಕಂಟೆಸ್ಟೆಂಟ್ ಬರ್ತಾರೆ ಅಂತ ಹೇಳಿ ಹೇಳಿದ್ದೇನೆ. ಇವತ್ತು ಇನ್ನು 6 ಜನರ ಹೆಸರು ಇದೆ. ಫಸ್ಟ್ ಯಾರು ಬರ್ತಾರಂದ್ರೆ ಕೀರ್ತಿ. ನಿಮ್ಗೆಲ್ಲರಿಗೆ ಗೊತ್ತಿರಬಹುದು, ಲಕ್ಷ್ಮೀ ಬಾರಮ್ಮದ ಕೀರ್ತಿ ಅವರು ಬರ್ತಾರೆ. ಬಟ್ ಈಗ ಅವರು ಕೀರ್ತಿ ಅವರು ಗೋಷ್ಠಿದ್ದು ಅಂದ್ರೆ ಕುಲೆಗೆ ಕನ್ನಡದಲ್ಲಿ ಅಂತ ಹೇಳೋದು ಭೂತ ಆಗಿ ಈಗ ಬಂದಿದ್ದಾರೆ. ಅದರಲ್ಲಿ ಈಗ ಸ್ವಲ್ಪ TRP ಜಾಸ್ತಿ ಆಗ್ತಿದೆ ಲಕ್ಷ್ಮೀ ಬಾರಮ್ಮದಲ್ಲಿ. ಸೊ ಹಾಗೆ TRP ಜಾಸ್ತಿ ಆದ್ರೆ ಕೀರ್ತಿ ಅವರು ಬರುವಂತಹ ಚಾನ್ಸಸ್ ಇಲ್ಲ. ಬಟ್ ಅವರು ಕೂಡ ಏನಾದ್ರೂ ಇದು ಆದ್ರೆ ಅವರು ಕೂಡ ಬರುವಂತಹ ಚಾನ್ಸಸ್ ಇದೆ. ಸೆಕೆಂಡ್ ಹೆಸರು ಬಂದ್ಬಿಟ್ಟು ರಾಘವೇಂದ್ರ. ಅವರು ಗಿಚ್ಚಿ ಗಿಳಿಗಿಳಿಯಲ್ಲಿ ಇದ್ದಾರೆ ರಾಘವೇಂದ್ರ ಅಂದ್ರೆ ಅವರು ಹುಡುಗಿ ಪಾತ್ರವನ್ನೇ ಜಾಸ್ತಿ ಮಾಡ್ತಿದ್ರು. ಸೊ ಅವರು ಹೋದ ಸೀಸನ್ ಅಲ್ಲಿ ಬರ್ಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ. ಬಟ್ ಈ ಸೀಸನ್ ಅಲ್ಲಿ ಕನ್ಫರ್ಮ್ ಬರ್ತಾರೆ ಅಂತ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಗೌತಮಿ. ಇವರು ಸತ್ಯ ಧಾರಾವಾಹಿಯಲ್ಲಿ ಹೀರೋಯಿನ್ ಪಾತ್ರವನ್ನು ವಹಿಸಿದ್ರು. ಸೊ ಇವರು ಕೂಡ ಬಿಗ್ ಬಾಸ್ Season 11 ಬರುವಂತಹ ಚಾನ್ಸಸ್ ಕೂಡ ತುಂಬಾನೇ ಉಂಟು ಅಂತ ಹೇಳ್ಬಹುದು. ಹಾಗೂ ಚಂದ್ರಪ್ರಭ ಗಿಚ್ಚಿ ಗಿಳಿಗಿಳಿಯಲ್ಲಿ ನಿಮ್ಗೆಲ್ಲರಿಗೆ ಗೊತ್ತಿರಬಹುದು, ತುಕಾಲಿ ಸಂತೋಷ್ ಅವರು ಕೂಡ ಗಿಚ್ಚಿ ಗಿಳಿಗಿಳಿಯಲ್ಲೇ ಇದ್ರು. ಸೊ ಈಗ ಚಂದ್ರಪ್ರಭ ಇವರು ಕೂಡ ಬಿಗ್ ಬಾಸ್ Season 11 ಬರುವಂತಹ ಚಾನ್ಸಸ್ ಕೂಡ ತುಂಬಾನೇ ಉಂಟು ಅಂತ ಹೇಳ್ಬಹುದು. ನೆಕ್ಸ್ಟ್ ಹೆಸರು ಬಂದ್ಬಿಟ್ಟು ವರುಣ್ ಆರಾಧ್ಯ. ಇವರು ಯೂಟ್ಯೂಬರ್. ಸೊ ನಿಮ್ಗೆಲ್ಲರಿಗೆ ಗೊತ್ತಿರಬಹುದು ವರ್ಷಾ ಕಾವೇರಿ ಅವರು ಕೂಡ ಬಿಗ್ ಬಾಸ್ Season 11 ಬರ್ತಾರೆ. ಸೊ ವರುಣ್ ಆರಾಧ್ಯ ಕೂಡ ಬಿಗ್ ಬಾಸ್ Season 11 ಬರ್ತಾರೆ ಅಂತ ಹೇಳ್ತಾರೆ. ಯಾಕಂದ್ರೆ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ಬಂದ ನಂತರ ಹೇಗಿರ್ತದೆ ಅವರದ್ದು ಎಕ್ಸ್ ಅನ್ನು ನೋಡಿ ಅವರಿಗೆ ಹೇಗೆ ಫೀಲ್ ಆಗ್ತದೆ ಅಂತ ನಾವು ಕೂಡ ಕಾತರದಿಂದ ಕಾಯ್ತಿದ್ದೀವಿ. ಅಂತಹ ಒಂದು ಅಂದ್ರೆ ಫೇಸ್ ಟು ಫೇಸ್ ನೋಡ್ಲಿಕ್ಕಿದ್ರೆ ಹೇಗಿರ್ಬಹುದು ಅಂತ ನನ್ಗೆ ಅಂದ್ರೆ ಒಂದೇ ಮನೆಯಲ್ಲಿ ಇರ್ಬೇಕಾಗ್ತದೆ, ಇಬ್ರು ಕೂಡ ಒಂದೇ ಮನೆಯಲ್ಲಿ ಇದ್ದು ಎದುರು ಬದ್ರು ನೋಡ್ಲೇಬೇಕು. ಆ ಟೈಮಲ್ಲಿ ಅವರು ಚೇಂಜ್ ಆಗ್ತಾರ, ಅವರ ಲವ್ ಕಂಟಿನ್ಯೂ ಆಗ್ತದಾ ಅಂತ ನಾವು ನೋಡ್ಬೇಕಷ್ಟೇ. ನೆಕ್ಸ್ಟ್ ಹೆಸರು ಬಂದ್ಬಿಟ್ಟು ತ್ರಿವಿಕ್ರಮ್. ಪದ್ಮಾವತಿ ಸೀರಿಯಲ್ನ ಹೀರೋ. ಸೊ 6 ಜನರ ಹೆಸರು ರೆಡಿ ಆಗಿದೆ, ಅದರಲ್ಲಿ ಒಬ್ರು ಕೀರ್ತಿ ಅವರದು ನಂಗೆ ಕನ್ಫರ್ಮ್ ಇಲ್ಲ. ಯಾಕಂದ್ರೆ ಈಗ ಲಕ್ಷ್ಮೀ ಬಾರಮ್ಮದಲ್ಲಿ TRP ಸ್ವಲ್ಪ ಜಾಸ್ತಿ ಆಗಿರೋದೇ ಈಗ ಕೀರ್ತಿ ಅವರು ಗೋಸ್ಟ್ ಆದ ನಂತರ. ಅದಕ್ಕೇನು ಮುಂಚೆ ಇತ್ತು ಬಟ್ ಅಷ್ಟು ಇರ್ಲಿಲ್ಲ, ಯಾಕಂದ್ರೆ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು. ಸೊ ಈಗ ಅವರು ಗೋಸ್ಟ್ ಆಗಿ ಬಂದ ನಂತರ ನಿಮ್ಗೆಲ್ಲರಿಗೆ ಗೊತ್ತಿರ್ಬೋದು ಗೋಸ್ಟ್ ಅಂತ ಹೇಳುವಾಗ ಎಲ್ಲರೂ ಮೂವಿ ಅಂದ್ರೆ ಗೋಸ್ಟ್ ಅಂತ ಹೇಳುವಾಗ ನಮ್ಮಂತವರು ನೋಡೇ ನೋಡ್ತಾರೆ. ರಾತ್ರಿ ಹೊತ್ತು ಎಲ್ಲ ಸೀರಿಯಲ್ ಅಂತ ಟೈಪ್ ಇದೆಲ್ಲ ಇದ್ರೆ ನೋಡೇ ನೋಡ್ತಾರೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಕೀರ್ತಿ ಅವರು ಬಿಗ್ ಬಾಸ್ Season 11 ಬರ್ಲಿಕ್ಕಿಲ್ಲ. ಸೊ ಇಷ್ಟು ಜನ ಇದ್ದಾರೆ, ಇನ್ನು ಕೂಡ 6 ಜನರ ಹೆಸರು ಕೂಡ ರೆಡಿ ಆಗಿದೆ, ಲಿಸ್ಟ್ ಆಗ್ತಾ ಇದೆ. ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾನೆ ಅಂತ ಹೇಳಿ. ಗೈಸ್, ಹೇಗೆ ಇತ್ತು ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಯಾರು ಬರ್ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಗೈಸ್. ಅಂಟಿಲ್ ಟೇಕ್ ಕೇರ್, ಬೈ ಬೈ. ಸಬ್ಸ್ಕ್ರೈಬ್ ಮಾಡಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಲವ್ ಯು.